ನೀವೆಲ್ಲ ಇವಾಗ ಕೆ ಸಿ ಟಿ ಕೌನ್ಸಿಲಿಂಗ್ ಮುಗಿಸ್ಕೊಂಡು ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗೋಕ್ಕೆ ಈಗಲೇ ವೇಟ್ ಮಾಡ್ತಾ ಇರ್ಬೋದು ಫ್ರೆಂಡ್ಸ್. ಇನ್ ಒನ್ ಮಂತಲ್ಲಿ ನೀವು ಯಾವ ಕಾಲೇಜ್ ಹೋಗ್ತೀರಾ ಮತ್ತು ಯಾವ ಏರಿಯಾ ಹೋಗ್ತೀರಾ, ನಿಮ್ಮ ಏರಿಯಾ ಬಿಟ್ಟು ಎಷ್ಟು ದೂರ ಹೋಗ್ತೀರಾ ಅಂತ ಇನ್ ಒನ್ ಮಂತಲ್ಲಿ ಎಲ್ಲ ಗೊತ್ತಾಗುತ್ತೆ ಕಂಪ್ಲೀಟಾಗಿ. ಓಕೆ, ಒನ್ ಮಂತಲ್ಲಿ ನಿಮ್ಮದು ಕಾಲೇಜ್ ಡಿಸೈಡ್ ಆಗುತ್ತೆ, ನೀವು ಎಂದು ಈ ಕಾಲೇಜ್ ಡಿಸೈಡ್ ಆಗುತ್ತೆ, ಏರಿಯಾ ಡಿಸೈಡ್ ಆಗುತ್ತೆ. ನೆಕ್ಸ್ಟ್ 4 ಇಯರು ಅದೇ ಕಾಲೇಜಲ್ಲಿ ನೀವು ಇರ್ತೀರಾ, ನೆಕ್ಸ್ಟ್ 4 ಇಯರು. ಅದಕ್ಕೋಸ್ಕರ ಕಾಲೇಜ್ ಚೂಸ್ ಮಾಡುವಾಗ ಇನ್ನೂ ಟೈಮ್ ಇದೆ ನಿಮಗೆ, ವೆರಿ ವೆರಿ ಥಿಂಕ್ ಮಾಡ್ಕೊಂಡು ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 4 ಇಯರು ನೀವು ಆರಾಮಿರಬೇಕು, ರಿಗ್ರೆಟ್ ಮಾಡ್ಬಾರ್ದು ನಂಗೆ ಈ ಕಾಲೇಜ್ ಸಿಗಬೇಕಿತ್ತು, ಈ ಸಿಗಬಾರ್ದಿತ್ತು ಅಂತ ಥಿಂಕ್ ಮಾಡೋದು ಬೇಡ. ಕರೆಕ್ಟಾಗಿ ನಿಮ್ಮ ರ್ಯಾಂಕು ಡಿಸೈಡ್ ಮಾಡುತ್ತೆ ನಿಮ್ಮ ಕಾಲೇಜ್ ಯಾವ ಸಿಗುತ್ತಂತ. ಬಟ್ಟು ರ್ಯಾಂಕ್ ಪ್ರಕಾರ ನೀವು ಕಾಲೇಜ್ನ ಚೂಸ್ ಮಾಡೋದಿದೆಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟು. ಕಾಲೇಜ್ ಬಗ್ಗೆ ಥಿಂಕ್ ಮಾಡೋದು, ಅಲ್ಲಿ ಏರಿಯಾ ಬಗ್ಗೆ ಥಿಂಕ್ ಮಾಡೋದು, ಅಲ್ಲಿ ಹಾಸ್ಟೆಲ್ ಬಗ್ಗೆ ಥಿಂಕ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಸಿಂಪ್ಲಿ ಯೋಚನೆ ಮಾಡ್ಕೋಬೇಡಿ, ನೀವು ಯಾವುದಾದ್ರು ಕಾಲೇಜ್ ಸಿಗಲಿ ಅಲ್ಲಿ ಆಮೇಲೆ ನೋಡೋಣ ಅಂತ ಅನ್ಕೋಬೇಡಿ. ಯಾಕಂದರೆ ಆಮೇಲೆ ಕಾಲೇಜ್ ಆದಮೇಲೆ ಭಾಳಷ್ಟು ಸ್ಟೂಡೆಂಟ್ಸ್ ಆಲ್ರೆಡಿ ರಿಗ್ರೆಟ್ ಮಾಡ್ತಾ ಇರ್ತಾರೆ, ಲಾಸ್ಟ್ ಇಯರೆಲ್ಲ ಆಪ್ಷನ್ ಡ್ರೈಲ್ ಮಿಸ್ ಮಾಡುವಾಗ ಯಾವ್ದಾದ್ರು ಕಾಲೇಜ್ ಹಾಕಿ ಎಲ್ಲರೂ ಜಾಯ್ನ್ ಆಗಿರ್ತಾರೆ. ಅದಕ್ಕೋಸ್ಕರ ಥಿಂಕ್ ಮಾಡ್ಕೊಂಡು ಜಾಯ್ನ್ ಆಗಿ. ಓಕೆ ಫ್ರೆಂಡ್ಸ್, ಇನ್ ಒನ್ ಮಂತಲ್ಲಿ ಎಲ್ಲ ಆಪ್ಷನ್ ಎಂಟ್ರಿ ಮುಗಿಯುತ್ತೆ. ಮೋಸ್ಟ್ ಪ್ರಾಬಲಿ ಈ ಮಂತ್ ಥರ್ಡ್ ವೀಕ್ ಅಥವಾ ಫೋರ್ತ್ ವೀಕಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ ಆಗಸ್ಟ್ 1 ಮಂತಲ್ಲಿ ಕಂಪ್ಲೀಟಾಗಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡು, ಸೆಕೆಂಡ್ ಎಕ್ಸಾಮ್ ರೌಂಡ್ ಮುಗಿಯುತ್ತೆ. ಓಕೆ, ನಿಮ್ಮ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಲಾಸ್ಟ್ ಇಯರ್ ಎಲ್ಲ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲೇ ಸ್ಟಾರ್ಟ್ ಆಗುತ್ತೆ. ಈ ವರ್ಷ ಕೂಡ ಅದೇ ಥರನೇ ಸ್ಟಾರ್ಟ್ ಆಗುತ್ತೆ. ಈ ವರ್ಷ ಬೇಗ ಮುಗಿದಿದೆ ಸಿ ಇ ಟಿಯಲ್ಲಿ, ಲಾಸ್ಟ್ ಇಯರ್ ಸ್ವಲ್ಪ ಲೇಟ್ ಆಗಿತ್ತು, ಆಗಸ್ಟಲ್ಲಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿತ್ತು. ಓಕೆ, ಈ ವರ್ಷ ಬೇಗ ಸ್ಟಾರ್ಟ್ ಆಗುತ್ತೆ, ಆಗಸ್ಟಲ್ಲಿ ಕಂಪ್ಲೀಟಾಗಿ ಮುಗಿಯುತ್ತೆ ನಿಮಗೆ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಸೆಕೆಂಡ್ ಎಕ್ಸಾಮ್ ರೌಂಡು. ಸೊ ಸೆಪ್ಟೆಂಬರ್ ಫಸ್ಟಲ್ಲಿ ಸ್ಟಾರ್ಟ್ ಆಗೋ ಚಾನ್ಸ್ ಇರುತ್ತೆ. ಆಲ್ಮೋಸ್ಟ್ ಅವಾಗ ಸ್ಟಾರ್ಟ್ ಆಗುತ್ತೆ. ಎ ಐ ಸಿ ಟಿ ಆಲ್ರೆಡಿ ಇನ್ಫಾರ್ಮೇಷನ್ ಮಾಡಿಕೊಟ್ಟಿದ್ದಾರೆ. ಈಗ ಡಿಟೇಲು ಅಕಾಡೆಮಿ ಕ್ಯಾಲೆಂಡರ್ ಒಂದು ಬಿಡ್ತಾರೆ, ಯಾವಾಗ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಯಾವಾಗ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೀವು ಇಂಜಿನಿಯರಿಂಗ್ ಜಾಯ್ನ್ ಆದ ತಕ್ಷಣ ನಿಮಗೆ 15 ಡೇಸು ಇಂಡಕ್ಷನ್ ಪ್ರೋಗ್ರಾಮ್ ಅಂದಿರುತ್ತೆ. ಅಂದರೆ 4 ಇಯರಲ್ಲಿ ಏನೇನು ಕಲಿಸ್ತೀವಿ 15 ಡೇಸ್ ಅಂತ ಒಂದು ಪ್ರೋಗ್ರಾಮ್ ನಡೆಸ್ತಾರೆ ಎಲ್ಲ ಕಾಲೇಜವರು, ವಿ ಟಿ ಯು ಕಾಲೇಜ್ ಅವ್ರದ್ದು, ಆಟೋನಮಸ್ ಕಾಲೇಜ್ ಅವರು. ಅಲ್ಲಿ ಏನಿರುತ್ತೆ ಅಂದರೆ ನಿಮಗೆ ಅಂದರೆ ಲಾಸ್ಟ್ ಆಲ್ 4 ಇಯರಲ್ಲಿ ಏನೇನು ಕಲಿಸ್ತೀವಿ, ಫಸ್ಟ್ ಇಯರಲ್ಲಿ ಏನಿರುತ್ತೆ, ಸೆಕೆಂಡ್ ಇಯರಲ್ಲಿರುತ್ತೆ, ಮತ್ತು ಕಾಲೇಜ್ ಬಗ್ಗೆ ಈ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ, ಈ ಬ್ರ್ಯಾಂಚ್ ಹಿಂಗೆ, ಈ ಬ್ರ್ಯಾಂಚ್ ಹಿಂಗೆ. ಓಕೆ, ಅದೆಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ, ನಿಮ್ಗೆ ಐಡಿಯಾ ಸಿಕ್ಬಿಡುತ್ತೆ ಅವಾಗ. ಓಕೆ, ಸೊ ಎಲ್ಲರೂ ವೇಟ್ ಮಾಡಿ ಅಂದ್ಕೋತೀನಿ ಫ್ರೆಂಡ್ಸ್. ಈ ವೇಟ್ ಮಾಡೋಕ್ಕಿಂತ ಮುಂಚೆ ಇದು ನಿಮ್ಮ ಜೀವನದ್ದು ಮೇನು, ನಿಮ್ಮ ಲೈಫ್ದು ವೆರಿ ವೆರಿ ಇಂಪಾರ್ಟೆಂಟ್ ಘಟ್ಟ ಇದು. ಕರೆಕ್ಟಾಗಿ ಥಿಂಕ್ ಮಾಡಿಕೊಂಡು ಚೂಸ್ ಮಾಡ್ಕೊಳ್ಳಿ ಕಾಲೇಜು, ಬ್ರ್ಯಾಂಚು. ಓಕೆ, ಸೊ ಇನ್ 1 ಮಂತಲ್ಲಿ ನಿಮ್ಮ ಲೈಫ್ನ ಡಿಸೈಡ್ ಮಾಡುತ್ತೆ ಯಾವ ಕಾಲೇಜು, ಯಾವ ಬ್ರ್ಯಾಂಚು, ಯಾವ ಏರಿಯಾ ಅಂತ. ಓಕೆ ಬಟ್ಸ್, ಸೊ ಇದು ಅಪ್ಡೇಟ್ ಆಗಿತ್ತು ನಿಮ್ಮ ಕಾಲೇಜ್ ಸ್ಟಾರ್ಟ್ ಆಗಿದ್ದು. ಓಕೆ ಬಟ್ಸ್, ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.